ಹಾನೇಕಲ್ ವಿಧಾನಸಭಾ ಕ್ಷೇತ್ರದ ಜರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇನ್ಲಾಬೆಲೆ ಗ್ರಾಮದ ವಾರ್ಡ್ ನಂಬರ್ 2 ರ ಡಾಕ್ಟರ್ ಬಡಾವಣೆಯಲ್ಲಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ 5 ಲಕ್ಷ, ಬಿದರಗುಪ್ಪೆ ಗ್ರಾಮ ಪಂಚಾಯಿತಿಯ ಅನುದಾನ 2 ಲಕ್ಷ, ಒಟ್ಟು 7 ಲಕ್ಷ ಮೌಲ್ಯದ ಚರಂಡಿ ಮತ್ತು ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಜನಪ್ರತಿನಿಧಿಗಳು ಹಾಗೂ ಗಣ್ಯರು. ಇದೇ ಸಂದರ್ಭದಲ್ಲಿ ಸಾಯಿ ಬಡಾವಣೆಯಲ್ಲಿ ಸಾಯಿ ಬಡಾವಣೆಯ ನಿವಾಸಿಗಳು ಹಾಗೂ ಬಮು ನಿರ್ದೇಶಕ ಬಿಜೆ ಆಂಜಿನಪ್ಪ ಅವರ ಸಹಯೋಗದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಮು ನಿರ್ದೇಶಕ ಬಿಜೆ ಆಂಜಿನಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಮತಾ ವಿಜಯಕೃಷ್ಣ, ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜೇಶ್, ಉಪಾಧ್ಯಕ್ಷೆ ನಿರ್ಮಲಾ, ಮುಖಂಡರಾದ ಶಾಮಯ್ಯ ರೆಡ್ಡಿ, ವೆಂಕಟಸ್ವಾಮಿ ರೆಡ್ಡಿ, ಮುರಳಿ ಮೋಹನ್ ರೆಡ್ಡಿ, ಪ್ರಭಾಕರ್ ಮತ್ತು ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಇಂಡ್ಲಬೆಲೆ 3ನೇ ವಾರ್ಡಲ್ಲಿ ಇವತ್ತು ಪಂಚಾಯತಿಯಿಂದ ಒಂದು 2 ಲಕ್ಷ ಚರಂಡಿ ವ್ಯವಸ್ಥೆಗೆ ಕಾಮಗಾರಿಗೆ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಅದೇ ರೀತಿ ಜಿಲ್ಲಾ ಪಂಚಾಯತಿಯಿಂದ ಅದೇ ವಾರ್ಡಲ್ಲಿ ಇವತ್ತು 5 ಲಕ್ಷಗಳ ಕಾಮಗಾರಿಗೆ ಪೂಜೆ ನಡೆದೈತೆ. ನಂತರ ಈಗ 2 ವಾರ್ಡಲ್ಲಿ ಇವತ್ತೇನು ಇಂಡ್ಲಬೆಲೆ 2 ಮತ್ತು 3ನೇ ವಾರ್ಡಲ್ಲಿ ಇವತ್ತು ಶುದ್ಧ ನೀರಿನ ಘಟಕಗಳು ಅಂದರೆ ಕನಿಷ್ಠ 3-6 ಲಕ್ಷ ರೂಪಾಯಿಗಳನ್ನು ಇವತ್ತು ಕಟ್ಟಡದಾಗ ನಮ್ಮ ಪಂಚಾಯತಿಯಿಂದ ಕಟ್ಟಿ ಕೊಡ್ತಾ ಇದ್ದಾರೆ. ಇದಕ್ಕೆ ಮಿಷಿನ್ ಮಾತ್ರ ನಾವು ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರ ಕೂಟದಲ್ಲಿ ಇವತ್ತು 2 ಶುದ್ಧ ನೀರಿನ ಘಟಕಗಳನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಡೀ ಭಾಗದಲ್ಲಿ ಈ 2 ವಾರ್ಡಲ್ಲಿರುವ ಎಲ್ಲ ಸಾರ್ವಜನಿಕರು ಇನ್ನು ಮುಂದೆ ಶುದ್ಧವಾದ ನೀರಿನ ಘಟಕದಲ್ಲಿ ನೀರನ್ನು ತೀರ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಅವ್ರಿಗೊಂದು ವ್ಯವಸ್ಥೆ ಮಾಡಬೇಕಂತ ಮಾಡಿದರು. ಬಹಳ ಸಂತೋಷ ಅಂದರೆ ನಮ್ಮ ಪಂಚಾಯತಿ ಈಗ ಆಲ್ರೆಡಿ ಅಧಿಕಾರ ಸ್ವೀಕಾರ ಮಾಡಿ ಅಧ್ಯಕ್ಷರಾದ ರಾಜೇಶ್ ಅವರು, ನಿರ್ಮಲಾ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಈಗ ಆಲ್ರೆಡಿ ಎಲ್ಲ ಪಂಚಾಯತಿಗಳಲ್ಲಿ ಇನ್ನೂ ಮೀಟಿಂಗ್ ಏನಿಲ್ಲ, ನಮ್ಮ ಪಂಚಾಯತಿಯಲ್ಲೂ ಸಹ ಮೀಟಿಂಗ್ ಆಗದೆ ಮುಂಚೆನೇ ಅನೇಕ ಕಾಮಗಾರಿಗಳನ್ನು ಬಹಳ ಉತ್ಸಾಹದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಮುಂದಿನ 5 ವರ್ಷದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಕಾಮಗಾರಿ ಖಾಲಿ ಇರಬಾರ್ದು ಅಂದ್ಬಿಟ್ಟು ಬಹಳ ಶ್ರಮವಹಿಸಿ
ಕೆಲಸಗಳನ್ನು ಪ್ರಾಮಾಣಿಕವಾಗಿ ಸಮಯವನ್ನು ಕೊಟ್ಟು ಮಾಡ್ತಾ ಇದ್ದಾರೆ. ಮುಂದಿನದಾಗಿ ಎಲ್ಲ ಸದಸ್ಯರಿಗೂ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಿಜವಾಗ್ಲೂ ಹೇಳಬೇಕಾದ್ರೆ ಇದುವರೆಗೂ ಇಂಥ ಒಬ್ಬ ಸದಸ್ಯರು ಇಷ್ಟೊಂದು ಪ್ರಾಮಾಣಿಕವಾಗಿ ಇಷ್ಟೊಂದು ಶ್ರಮ ವಹಿಸಿ ಕಾಳಜಿ ವಹಿಸಿ ಇವತ್ತು ಸಮಯವನ್ನು ಕೊಟ್ಟು ಇಡೀ ನಮ್ಮ ಕೆಲಸ ಸ್ವಂತ ಕೆಲಸ ಬಿಟ್ಟು ಇವತ್ತು ಪಂಚಾಯಿತಿ ಸಾರ್ವಜನಿಕರ ಕೆಲಸಕ್ಕೆ ಹೆಚ್ಚು ಒತ್ತಡ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ನಾನು ಎಲ್ಲ ಇಲ್ಲಿ ಆಯ್ಕೆಯಾಗಿ ಬಂದಿರುವಂಥ ನನ್ನ ಗೌರವಾನ್ವಿತ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ದಿನ ನಮ್ಮ ಇಂಡ್ಲಿಬೇಲೆ ಮೂರನೇ ವಾರ್ಡ್ನಲ್ಲಿ ನಮ್ಮ ಮಧು ಮತ್ತು ವಿನಯ್ ಇರೋರು ಧರ್ಮಪತ್ನಿಯ ಆಶಾ ವಿನಯ್ ಅವರು ಈ ಇಲ್ಲಿ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಬೇಕಂತ ಹೇಳಿದ್ರು. ಈ ಶುದ್ಧ ಕುಡಿಯೋ ನೀರಿಗೆ ನಮ್ಮ ಇಲ್ಲಿ ಸಾಯಿ ಲೇಔಟ್ನ ಎಲ್ಲ ಗೌರವಾನ್ವಿತ ಎಲ್ಲ ಲೀಡರ್ಗಳು ಅವರೇ ಓನ್ ಕಾಸು ಹಾಕ್ಕೊಂಡು ಇಲ್ಲಿ ಈ ಕಟ್ಟಡ ಕಟ್ತಿರ್ತಾರೆ. ಆ ಇದಕ್ಕೆ ನಾವು ಬೋರ್ ಹಾಕಿ ನೀರು ಬಿಡ್ತೀವಿ ಪಂಚಾಯತಿಯಿಂದ. ಈ ವ್ಯವಸ್ಥೆಯನ್ನು ಎಲ್ಲ ಒಬ್ಬರು ಇಟ್ಟಿಗೆ, ಒಬ್ಬರು ಕಲ್ಲು, ಒಬ್ಬರು ಸಿಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿರೋ ಎಲ್ಲ ಸಾಯಿ ಲೇಔಟ್ನ ಎಲ್ಲ ನಿವಾಸಿಗಳಿಗೂ ನಮ್ಮ ಪಂಚಾಯಿತಿ ಕಡೆಯಿಂದ ಮತ್ತು ನಮ್ಮ ನಮ್ಮ ಗ್ರಾಮಸ್ಥರಿಂದ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಡಾಕ್ಟರ್ ಲೇಔಟಲ್ಲಿ ಇವತ್ತು ಇವತ್ತು ಸಿಮೆಂಟ್ ರೋಡ್ಗಳು ಮಾಡಿದ್ದೀವಿ ಮತ್ತು ಇನ್ನೊಂದು ಕಾಲುವೆ 2,20,000 ರೂಪಾಯಿ ಕಾಲುವೆ ಮತ್ತು ಅದನ್ನ ಸ್ಲ್ಯಾಬ್ ಹಾಕೋದಕ್ಕೆ ಪಂಚಾಯಿತಿ ಕಡೆಯಿಂದ ಮಾಡಿದ್ದೀವಿ 5,00,000 ರೂಪಾಯಿ. ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಜಿಲ್ಲಾ ಪಂಚಾಯಿತಿ ಮಮತಾ ವಿಜಯಕೃಷ್ಣರಿಂದ 5,00,000 ರೂಪಾಯಿಗಳನ್ನು ಕಾಂಕ್ರೀಟ್ ರಸ್ತೆಗೆ ಅವರು ಮೀಸಲು ಕೊಟ್ಟಿದ್ದಾರೆ. ಅದೆಲ್ಲ ಪೂಜೆಗಳು ಮಾಡಿದೆ, ಎಲ್ಲ ಕೆಲಸಗಳು ನಡೀತಾ ಇದೆ. ನಾವೇನು ಪೂಜೆ ಮಾಡಿಬಿಟ್ಟು ಸುಮ್ಮನೆ ಬಿಡ್ತಾ ಇಲ್ಲ, ಪೂಜೆ ಮಾಡಿ ಹಂಗೆ ಕೆಲಸನೂ ಮಾಡ್ತಾ ಇದ್ದೀವಿ. ಇವತ್ತಿಂದ ಇದು ಸುಮ್ಮನೆ ಪೂಜೆ ಮಾಡಿ ಡಿಂಗ್ಡಂಗ್ ಮಾಡ್ಕೊಂಡು ಹೋಗೋದು ನಮ್ಮ ಇವರಲ್ಲ. ನಾವು ಕೆಲಸ ಪೂಜೆ ಮಾಡಿದ ಮೇಲೆ ಇವತ್ತೇ ಕೆಲಸಗಳನ್ನು ಮಾಡಬೇಕು ಅಂತ ನಮ್ಮ ಇವರಿಗೆ ಕಾಂಟ್ಯಾಕ್ಟರ್ ಹೇಳಿದ್ದೀವಿ. ಕೆಲಸ ನಡೀತಾ ಇದೆ. ಬೋರ್ವೆಲ್ ಇದಕ್ಕೆ ವಾಟರ್ ಫಿಲ್ಟರ್ಗೆ ಬೋರ್ವೆಲ್ ಬೇಕು, ಹೊಸದಾಗಿ ಒಂದು ಬೋರ್ ಹಾಕಿ ಅದು ಕಲೆಕ್ಷನ್ ಕೊಡಬೇಕು ಅಂತ ಕೇಳಿದ್ರು. ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಬೋರ್ ಲಾರಿಗಳು ಸ್ಟ್ರೈಕ್ ಇದೆ, ನಾಳೆ ಬೋರ್ಲಾರಿ ಸ್ಟ್ರೈಕ್ ಮುಗಿದ್ರೆ ಅದನ್ನು ಬೋರ್ ಹಾಕೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಪಾಯಿಂಟಲ್ಲಿ ನೋಡಿಕಿದ್ದಾರೆ ಇವರು, ಅದನ್ನು ಬೋರ್ ಹಾಕೋದು ಚಾಲನೆ ಕೊಡ್ತೀವಿ ನಾಳೆ ನಾಡಿದ್ದು. ಬಿದರೂಪೆ ಗ್ರಾಮ ಪಂಚಾಯತಿ ಇಂಡಬೆಲ್ಲೆ ವಾರ್ಡ್ ನಂಬರ್ 2ರ ಡಾಟರ್ ಲೇಔಟ್ನಲ್ಲಿ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಸುಮಾರು 5,00,000 ರೂಪಾಯಿ ಮೌಲ್ಯದ ಸಿಮೆಂಟ್ ರಸ್ತೆ ಕಾಮಗಾರಿ ಮತ್ತು ಡಾಕ್ಟರ್ ಲೇಔಟ್ನಲ್ಲಿ ಚರಂಡಿ ವ್ಯವಸ್ಥೆಗೆ ಒಂದು ಸುಸಜ್ಜಿತವಾಗಿ ಕಾಮಗಾರಿಯನ್ನು ಈ ದಿನ ಪ್ರಾರಂಭವಾಗಿದೆ. ಅದರ ಜೊತೆಗೆ ಸಾಯಿ ಲೇಔಟ್ನಲ್ಲಿ ಒಂದು ಸುಸಜ್ಜಿತವಾಗಿ ವಾಟರ್ ಫಿಲ್ಟರ್ ಪೂಜೆ ಸಹ ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರತಕ್ಕಂಥ ಬಿದರುಗುಪ್ಪೆ ಪಂಚಾಯಿತಿಯ ಮುಖಂಡರಾದ ಆಂಜಿನಪ್ಪನವರಿಗೆ ಮತ್ತು ಬಿದರುಗುಪ್ಪೆ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಅವರಿಗೆ ಮತ್ತು ಬಿದರುಗುಪ್ಪೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಮಮೂರ್ತಿ ನಿರ್ಮಲ ರಾಮಮೂರ್ತಿ ಅವರಿಗೆ ಮತ್ತು ಇನ್ಸಾಮ್ ರೆಡ್ಡಿ ಅವರು ಹಾಗೂ ಶ್ಯಾಮ ರೆಡ್ಡಿ ಅವರು ಮತ್ತು ನಮ್ಮ ಎಲ್ಲ ಸದಸ್ಯರಿಗೆ ಮತ್ತು ನಮ್ಮ ಸ್ನೇಹಿತರಾದ ಮುರಳಿ ಅವರಿಗೂ ಸಹ ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತಾರೆ. ಏನು ಈ ದಿನ ಡಾಕ್ಟರ್ ಲೇಔಟ್ ಹಾಗೂ ಸಾಯಿ ಲೇಔಟಲ್ಲಿ ಮೋರಿದು ಹಾಗೂ ಕಾಂಕ್ರೀಟು ಆಮೇಲೆ ವಾಟರ್ದು ಇದನ್ನು ಪೂಜೆ ನೆರವೇರಿಸಿದ್ದಾರೆ. ಇಲ್ಲಿ ನೂತನವಾಗಿ ಗೆದ್ದಿರ್ತಕ್ಕಂತಹ ಎಲ್ಲ ನನ್ನ ಸ್ನೇಹಿತರಾಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಹೆಣ್ಮಕ್ಳು ಇರೋದನ್ನ ತುಂಬ ಸಂತೋಷ ಕೊಟ್ಟಿದ್ದಾರೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಹಾಗೆ ಜಿಲ್ಲಾ ಪಂಚಾಯಿತಿನಿಂದ ಹೆಚ್ಚು ಒಂದು ಕೋಟಿ ಬಂದಿದೆ ಎಲ್ಲರಿಗೂ. ಆದರೆ ನನ್ನ ಕ್ಷೇತ್ರ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇರೋದಕ್ಕಿಂತ ನಾನು ಅಧ್ಯಕ್ಷರ ಹತ್ರ ಫೈಟ್ ಮಾಡಿ ನಾನು 50 ಎಕ್ಸ್ಟ್ರಾ ತಗೊಂಡು ನಾ ಡಾಕ್ಟರ್ ಲೇಔಟಲ್ಲಿ ಹೆಚ್ಚು ಸಮಸ್ಯೆ ಇದೆ, ಮೋರಿ ರೋಡ್ ಸಮಸ್ಯೆ. ಅದರಿಂದ ನಾನು ಇವಾಗ ಈ ದಿನ 10 ಲಕ್ಷದಷ್ಟು ಕಾಮಗಾರಿಗಳ ಪೂಜೆ ನೆರವೇರಿದೆ. ಈ ದಿನ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ನಾಯಕರು, ಕಾರ್ಯಕರ್ತರು, ಅದೇ ರೀತಿ ನಮ್ಮ ಸಾಯಿ ಲೇಔಟ್ನ ಬಡಾವಣೆ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಅದೇ ರೀತಿ ಇಲ್ಲಿ ನಮಗೆ ಇವತ್ತು ವಾಟರ್ ಪ್ಲ್ಯಾಂಟ್ಗೆ ಮೊದಲನೇದಾಗಿ ಆಂಜನಪ್ಪನವರು ಹೋಗಿ ಕೇಳಿದ ತಕ್ಷಣ ನಮಗೆ ಓಕೆ ಮಾಡಿದ್ರು. ಮೊದಲನೇದಾಗಿ ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಅದೇ ರೀತಿ ಇನ್ನಷ್ಟು ನಮಗೆ ಕಾಮಗಾರಿ ಎಲ್ಲ ಕೆಲಸಗಳು ಮಾಡಿಕೊಳ್ಳಿ ಅಂತ ಅಧ್ಯಕ್ಷರಾದ ರಾಜೇಶ್ ಅವ್ರಿಗೆ, ಉಪಾಧ್ಯಕ್ಷರಾದಂಥ ನಿರ್ಮಲ ರಾಮಮೂರ್ತಿ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಸಾಯಿ ಲೇಔಟ್ನ ಎಲ್ಲರ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಡಾಕ್ಟರ್ ಲೇಔಟ್ ಮತ್ತು ಸಾಯಿ ಲೇಔಟ್ನಲ್ಲಿ 6 ಜನ ನಮ್ಮ ಸಹೋದರಿಯರು 3 ಜನ ಮತ್ತು ನಮ್ಮ ಸ್ನೇಹಿತರು 3 ಜನ ಚುನಾಯಿತರಾಗಿ ಬಂದಿದ್ದಾರೆ ಪಂಚಾಯತಿ ಗ್ರಾಮ ಪಂಚಾಯತಿಗೆ. ಇವೆಲ್ಲರೂ ತುಂಬ ಉತ್ಸಾಹದಿಂದ ಅಂದರೆ ಇದೇ ಪೋರ್ಸು ಈ 5 ವರ್ಷ ಇವರು ಮಾಡಿದ ಕೆಲಸ ಮಾಡಿದೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಏನು ಯಾರೂ ಮತ ಕೇಳೋದಿಲ್ಲ, ಹುಡ್ಕೊಂಬಂದು ಓಟ್ ಹಾಕ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಮತ್ತು ಇದೇ ಥರ ನಮ್ಮ ಈಗ ಹೊಸದಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜೇಶ್ ಅವರು ಮತ್ತು ನೀವು ಉಪಾಧ್ಯಕ್ಷರಾದ ನಿರ್ಮಲ ರಾಮಮೂರ್ತಿ ಅವರು ಸಹ ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಒಂದು ಉತ್ತಮವಾದ ವಿಷಯ ಏನಂದರೆ, ಸೊ ಕೋವಿಡ್ ಇರತಕ್ಕಂಥ ಕಾರಣ ಸುಮಾರು 1-1.5 ವರ್ಷದಿಂದ ಜಿಲ್ಲಾ ಪಂಚಾಯತಿ ಅನ್ನೋದ್ರಲ್ಲಿ ಏನೂ ಕೆಲಸ ಕಾರ್ಯಗಳು ನಡೆದಿರಲಿಲ್ಲ, ಕೊಂಡು ಬಂದಿಲ್ಲ ಅಂತೇಳಿ. ಈಗ ನಮ್ಮ ಮಮತಾ ವಿನಯ್ ವಿಜಯಕೃಷ್ಣ ಅವರು ಸುಮಾರು 1.5 ಕೋಟಿ ರೂಗಳ ವೆಚ್ಚದಲ್ಲಿ
ಈ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಿಗೂ ಮತ್ತು ನಮ್ಮ ಅತ್ತಿಬೆಲೆ ಇಂಡ್ಲಿಬೆಲೆಗೂ ಎಲ್ಲ ಕಡೆಯೂ ಸುಮಾರು ಕಾಮಗಾರಿಗಳನ್ನು ಗುದ್ಲಿ ಪೂಜೆ ಮುಖಾಂತರ ಮಾಡಿ ನೆರವೇರಿಸಿ ಕಾಮಗಾರಿಗಳನ್ನು ಚಾಲನೆಗೆ ತರ್ತಾ ಇದ್ದಾರೆ. ಇದು ತುಂಬ ಸಂತಸದ ವಿಷಯ. ಇನ್ನು ಮುಂದೆ ಏನು ನಾನು ಭಾರತೀಯ ಜನತಾ ಪಾರ್ಟಿಯ ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಏನು ಬಯಸ್ತೀನಿ ಅಂದರೆ, ಈ ಮುಂದೆ ಜಿಲ್ಲಾ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಿಗೆ ಜನಗಳು ನೀವೇನು ಮಾಡಿದ್ದೀರಾ, ನಮ್ಮನ್ನು ಕ್ವಶನ್ ಮಾಡ್ತೀರಾ, ನೀವು ದಯವಿಟ್ಟು ನೀವು ಚುನಾಯಿತರಾಗಿರ್ತಕ್ಕಂಥ ಪಂಚಾಯತಿ ಸದಸ್ಯರು ಆ ರೀತಿ ಕೆಲಸ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಕೆಲವು ಮರೆತು ಮಾಡ್ತಾ ಇದ್ದೀನಿ.